ಎಚ್ ಡಿ ಕೋಟೆ ತಾಲೂಕಿನ ಮಂಡಲದ ಕಾರ್ಯಕಾರಿಣಿ ಸಭೆಯನ್ನು ಉದ್ದೇಶಿಸಿ ಅಪ್ಪಣ್ಣ ಮಾತನಾಡಿದರು. ರಾಷ್ಟ್ರ ಪ್ರೇಮಿಗಳು ಎಲ್ರಿಗೂ ಸಹ ಸ್ವಾತಂತ್ರ್ಯೋತ್ಸವದ 75ನೇ ವರ್ಷದ ಶುಭಾಶಯಗಳು. ರಾಜ್ಯಾಧ್ಯಕ್ಷರು ಮತ್ತೆ ಜಿಲ್ಲಾ ಸಮಿತಿ ಏನೇನು ನಮಗೆ ಆದೇಶ ಕೊಟ್ಟಿದ್ದಾರೆ, ಆದೇಶದ ಮೇರೆಗೆ ಹಳ್ಳಿಯಲ್ಲೂ ಮನೆ ಮೇಲೂ ತ್ರಿವರ್ಣ ಧ್ವಜನ ಆರಿಸ್ಬೇಕಂತ 13 ಮತ್ತು 14 15 ತಾರೀಕು ನಾವೆಲ್ಲ ಭಾರತೀಯ ಜನತಾ ಪಕ್ಷದ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ನಾವು ಪ್ರತಿದಿನ ಆಚರಿಸಬೇಕಾದಂತ ಒಂದು ಮನವರಿಕೆ ಆಗ್ಬೇಕು, ಮತ್ತೆ ಇಡೀ ದೇಶದಲ್ಲಿ ಕೋಟ್ಯಾಂತರ ಜನ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮನೆ ಮೇಲೆ ಆರಿಸ್ಬೇಕಂತ ಮಾಡಿದ್ದಾರೆ. ಈ ಕೋಟೆ ತಾಲೂಕು ಮತ್ತು ಸರಗೂರಿನ ಎಲ್ಲ ಜನತೆಗೆ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯನ ತಿಳಿಸಿ. ಪಟ್ಟಣದ ಖಾಸಗಿ ಸಮುದಾಯ ಭವನದಲ್ಲಿ ಮಂಡಲ ಕಾರ್ಯಕಾರಿಣಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅಪ್ಪಣ್ಣ ಅವರು, ಕಾರ್ಯಕರ್ತರು ಹಾಗೂ ಪಕ್ಷದ ಮುಖಂಡರು ಹಳ್ಳಿ ಹಳ್ಳಿಗಳಲ್ಲಿ ಬಿಜೆಪಿ ಪಕ್ಷದ ಕಾರ್ಯಚಟುವಟಿಕೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಬೇಕು, ಆ ಮೂಲಕ ಪಕ್ಷ ಸಂಘಟನೆ ಮಾಡಿ ತಾಲೂಕಿನಲ್ಲಿ ಬಿಜೆಪಿ ಪಕ್ಷವನ್ನು ಜಯಗಳಿಸುವಂತೆ ಮಾಡಬೇಕು ಎಂದು ಮನವಿ ಮಾಡಿದರು. ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ತರಲು ಶ್ರಮಿಸಬೇಕು ಎಂದರು. ಈ ವಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.